ಟೀಮ್ ಜೊತೆ ಏನು ಚರ್ಚೆ ಆಗುತ್ತೆ ಸರ್ ಪ್ರಮುಖವಾಗಿ ಪ್ರೈಮರಿಲಿ ಏನು ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂತ ಅದ್ರ ಮೇಲೆ ನಾವು ನಮ್ಮ ಡಿಸಿಷನ್ ನಾವು ತಗೋತೀವಿ. ಅದು ಅವ್ರು ಬಂದಿರೋದು ಟೆಸ್ಟ್ ಇದು ಫಸ್ಟ್ ನೋಡ್ಕೊಂಡು ಹೋಗಿ ಸರಿಯಾಗಿ ಸೂಕ್ತ ಅಂತಂದ್ರೆ ಬ್ಲಾಸ್ಟ್ ಮಾಡಬೇಕು ಅನ್ನೋದೇ ಟೆಸ್ಟ್ ಮಾಡೋಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಇವತ್ತೇ ಮಾಡಬೇಕು ಅಂತ ಏನಿಲ್ಲ, ಅದನ್ನ ವಿವರವಾಗಿ ಅವ್ರ ಹತ್ರ ಕೇಳ್ಕೊಂಡು ಹೇಳ್ತೀವಿ. ಕಳೆದ ಬಾರಿನೂ ಇದೇ ತಂಡ ಬಂದಿತ್ತು, ಕಳೆದ ಬಾರಿನೂ ಕೂಡ ಎಲ್ಲಾ ತರದ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು, ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು, ಟ್ರಯಲ್ ಬ್ಲಾಸ್ಟ್ ಕೂಡ ಮುಂದಾಗಿದ್ರು, ಆ ಸಂದರ್ಭದಲ್ಲೂ ಕೂಡ ಗೋ ಬ್ಯಾಕ್ ಚಳವಳಿನ ಮಾಡಿದ್ರು. ಮತ್ತೆ ಬೇಕಿತ್ತ ಅಂತ ಈಗ ಮೇ ಹೀಗೆ ಹೇಳಿದ ಕೋರ್ಟ್ ಆದೇಶ ಒಂದಾಗಿದೆ. ಅದ್ರ ಜೊತೆಗೆ ನಮ್ಮ ರೈತ ಸಂಘಟನೆ ಮುಂಚಿಂದಾನು ವಿರೋಧ ಮಾಡ್ಕೊಂಡು ಬಂದಿದೆ. ನಮ್ಗೇನು ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ ಅಂದರೆ ಇದನ್ನ ಯಾಕೆ ಮಾಡ್ತಿದ್ದಾರೆ ಅಂತ, ಯಾರಿಗೆ ಉಪಯೋಗಕ್ಕೆ ಅಂತ. ಬೋರ್ ಬ್ಲಾಸ್ಟು ದೊಡ್ಡ ದೊಡ್ಡ ಬ್ಲಾಸ್ಟ್ಗಳು ಮಾಡೋಕ್ಕೋಸ್ಕರ ಮಾಡ್ತಿದ್ರೆ ನಾವು ಶತಾಯ ಗತಾಯ ಚಳವಳಿ ಮಾಡಿ ವಾಪಸ್ ಕಳಿಸ್ತೀವಿ. ಅವರು ಕರೆಕ್ಟಾಗಿ ಕ್ಲಿಯರಾಗಿ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಆಗಿರ್ಬೋದು, ಯಾರಾದರೂ ಎಲ್ಲರೂ ಇದು ಬರೀ ಕೈಗುಳಿ ಕೆಲಸ ಮಾಡೋದಕ್ಕೋಸ್ಕರ ನಿಮ್ಮ ಅಂತ ಅವರು ಕ್ಲಾರಿಫಿಕೇಶನ್ ಕೊಡದೇ ಇದ್ರೆ ನಾವು ಇದನ್ನ ಏನು ಮಾಡೋಕ್ಕಾಗಲ್ಲ ಸರ್. ಆಧುನಿಕವಾಗಿ ಸಾಕಷ್ಟು ಮುಂದುವರೆದಿದೆ, ಈ ಸಂದರ್ಭದಲ್ಲೂ ಕೈಗುಳಿ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ ಅದೇ ಸಿ ಈಗ ನನಗೆ ನಮ್ಮ ಹತ್ರ ಬಂದು ಕೇಳ್ಕೊಂಡಿರೋ ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಬಟ್ ಏನಂದ್ರೆ ಇವಾಗ ಅದಷ್ಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಭಾಗದ ಜನರೆಲ್ಲ ಕೇಳಿರೋದು, ಇನ್ಯಾವುದೇ ಥರದ ಬ್ಲಾಸ್ಟ್ ಮಾಡೋದಕ್ಕೋಸ್ಕರ ಕೇಳಿಲ್ಲ. ಕೇಳಿದಿದ್ರೆ ಅಲ್ಲೇ ಇಲ್ಲ ಇಲ್ಲ ಅಂತ ನಾವು ಕರೆಕ್ಟಾಗಿ ಹೇಳ್ಬಿಡ್ತಾ ಇದ್ವಿ. ಸಾಕಷ್ಟು ಜನ ಹಿರಿಯ ಹೋರಾಟಗಾರರಿದ್ದಾರೆ, ಕ್ಲಾರಿಫೈ ಮಾಡಿದೀನಿ ಮೊನ್ನೆ. ನಾವು ಅದೇ ತರ ಏನಾದ್ರೂ ನಡ್ಕೊಂಡ್ರೆ ಮುಂದಕ್ಕೆ ನಡ್ಕೊಂಡ್ರೆ ನಾವು ಅದಕ್ಕೆ ಬೆಂಬಲ ಕೊಡಕ್ ಆಗಲ್ಲ, ಅದಕ್ಕೆ ಸಪೋರ್ಟ್ ಮಾಡಕ್ ಆಗಲ್ಲ. ಕೈಗುಳಿ ಮಾಡಿದವರು ಅವ್ರು ಏನ್ ಮಾತು ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಬೇಕು. ಈಗ ಏನಾದ್ರೂ ಬೇರೆಯವರು ಬಂದು ದೊಡ್ಡ ದೊಡ್ಡದಾಗಿ ಬ್ಲಾಸ್ಟ್ ಮಾಡ್ತೀವಿ ಅಂದ್ರೆ ನಾವು ನಿಲ್ಸಬೇಕಾಗುತ್ತೆ. ಹೋರಾಟಗಳನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತ ಹೇಳಿ ಕೋರ್ಟು ಗಣಿಗಾರಿಕೆಯನ್ನು ನಿಷೇಧ ಮಾಡಿದೆ, ಮಾಡಬೇಡಿ ಅಂತ. ಬಟ್ ಒಂದ್ ಕಡೆ ಟ್ರಯಲ್ ಬ್ಲಾಸ್ಟ್ ಗೆ ಅನುಮತಿ ಕೊಟ್ಟರು, ಯಾವ ಬೇಸ್ ಮೇಲೆ ಸರ್ ಕೊಟ್ಟಿದ್ದಾರೆ ಅಂತ ಮಾಹಿತಿ? ಅದೇ ಕನ್ಫ್ಯೂಷನ್ ಇದೆ ನಮಗೆ, ಅವೆಲ್ಲ ಕ್ಲಾರಿಫಿಕೇಶನ್ ತಗೊಂಡಿದ್ದೀವಿ. ಹೈಕೋರ್ಟ್ ಅಲ್ಲೇ ಒಂದ್ ಕಡೆ ನಿಷೇಧ ಮಾಡಿ ಅಂತಾರೆ, ಇನ್ನೊಂದ್ ಕಡೆ ಇನ್ನೊಬ್ರು ಯಾರೋ ಒಬ್ರು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಟೆಸ್ಟ್ ಮಾಡಿ ಅಂತಾರೆ. ಇದು ಯಾರು ಹೆಂಗೆ ಏನ್ ಬೇಕಾಗಿರಲಿಲ್ಲ, ಅದೇ ಇವ್ರು ಮಾಡಿ ಹಾಕ್ಬೇಕಿತ್ತು. ಅದೇನ್ ಮಾಡ್ತೀರಾ ಅದಕ್ಕೆ ಇದೇನು ಅಂತ ಎಲ್ಲ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದೀವಿ. ಇದನ್ನ ಇವತ್ತಲ್ಲ ಮೂರು ತಿಂಗಳು ಎರಡು ತಿಂಗಳು ಮುಂಚೆನೆ ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಏನು ಜಿಯಾಲಜಿಸ್ಟ್ ಡಿಪಾರ್ಟ್ಮೆಂಟು ಮತ್ತೆ ಬೇರೆ ಕಾವೇರಿ ನೀರಾವರಿ ನಿಗಮ ಇವ್ರಿಗೆ ನೋಡ್ತೀವಿ, ನೋಡಾದ್ಮೇಲೆ ಡಿಸಿಷನ್ ತಗೋತೀವಿ. ರೈತರ ವಿಚಾರ ಇರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ಕೋರ್ಟ್ ಆದೇಶನ ಸರಿಯಾಗಿ ಪಾಲನೆ ಮಾಡಲ್ಲ ಜಿಲ್ಲಾಡಳಿತ. ಆದ್ರೆ ಈ ವಿಚಾರದಲ್ಲಿ ಒಂದ್ ವೀಕ್ ಒಳಗಡೆ ಇಷ್ಟೊಂದು ನಿರ್ಧಾರ ಏನಕ್ಕೆ ಅಂತ ಆತರ? ನಿಮ್ ಪ್ರಶ್ನೆ ನಮ್ ಪ್ರಶ್ನೆನು ಅದನ್ನ ಕ್ಲಾರಿಟಿ ತಗೋತೀವಿ ಸರ್ ನಾವೀಗ. ಥ್ಯಾಂಕ್ ಯು.